ಅವನ ತಮ್ಮಂದ್ರಿಗೂ. ಓಕೆ, ಓ ಗುಡ್ ಬಾಯ್ ಗುಡ್ ಬಾಯ್. ಏನದ ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್, ಎಲ್ಲೋರ್ತಿ 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 ಎಲ್ಲೋರ್ತಿಯ. ನೋಡಿ ನೋಡಿ ಚಿರತೆ, ನಾವು ಅವಳೆ ನಾವು ನಾಯಿ ಮರಿ ಎಲ್ಲ ಇಟ್ಕೊಳ್ತೀವಲ್ಲ ಹಂಗೆ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾರೆ, ಅಷ್ಟು ಪಳಗ್ಬಿಟ್ಟಿದೆ ಇವ್ರಿಗೆಲ್ಲ. ಹುಟ್ಟಿದಾಗ ಹಾಲು ಕೊಡಿಸೋ ಹಾಲು ಸರಿಯಾಗಿ ಹಾಲು ಕೊಡ್ತಾಯಿದ್ದಿಲ್ಲ. ಇವನ ಹುಟ್ಟಿದಿಂದ ಇವನ ತಂದು ಸಾಕಿರೋದು ಡೇ ಒನ್, ಫ್ರಮ್ ಡೇ ಒನ್ ಹುಟ್ಟಿದಾಗ. ಅವ್ನು ಕಂಡುಬಿಟ್ಟಾಗಲಿಂದ ಹಾಸ್ಪಿಟಲ್ ನೋಡಿದ್ದಾನೆ, ಹೊತ್ತು ಕಾರ್ಡ್ ನೋಡಿಲ್ಲ ಇನ್ನು. ಸೊ ಇವನ್ನ ಇಲ್ಲಿವರೆಗೂ ಸಾಕಿದ್ವಿ. ಇನ್ನು ಸ್ವಲ್ಪ ದಿನ ನಂತರ ಇವನ ಕರ್ಕೊಂಡೋಗಿ ಸಫಾರಿಗೆ ಬಿಡ್ತೀವಿ. ನಮ್ಮ ಸ್ಟಾಫ್ದು ಸ್ಪೆಷಾಲಿಟಿನೇ ಅದು, ಯಾವ್ದನ್ನೂ ಇಲ್ಲಿ ಕ್ರೂರ ಮೃಗಗಳಂತ ಯಾವುದು ನೋಡಲ್ಲ, ಯಾರು ಹೊಡಿಯೋದು ಗಿಡಿಯೋದು ಮಾಡೋದೇ ಇಲ್ಲ. ಸೊ ಅದನ್ನ ಮಕ್ಕಳು ಸಾಕ್ದಂಗೆ ಸಾಕ್ತಾರೆ. ಆ ಕಾರಣಕ್ಕೆ ಅವು ಇಷ್ಟು ದಪ್ಪ. ಆ್ಯಕ್ಚುಲಿ ಇದು ಓವರ್ ವೈಟ್ ಇದೆ. ಸೊ ಇಲ್ಲಿ ಇಲ್ಲಿ ಮಲಗಿದಾರಲ್ಲ ಮೇಲೆ ರಾಜರು, ಇವರೆಲ್ಲ ಅನಾಥ ಮಕ್ಕಳು. ಇವರೆಲ್ಲ ಗದ್ದೆಯಲ್ಲೇ ಸಿಕ್ದವ್ರು, ಇವರೆಲ್ಲ ಗದ್ದೆಗಳಲ್ಲಿ ಹೊಲಗಳಲ್ಲಿ ಸಣ್ಣ ಸಣ್ಣ ಮರಿಗಳಾಗಿ ಸಿಕ್ಕಿದ್ರು. ನಮಗೆ ಇವೆಲ್ಲ ಬಂದಾಗ ಇದಕ್ಕಿನ್ನ ಸಣ್ಣ ಗಾತ್ರದಲ್ಲಿದ್ದು, ಇವು ಆ್ಯಕ್ಚುಲಿ ದೊಡ್ಡದಾಗಿದ್ದಾವೆ, ಹೆಲ್ದಿ ಆಗಿದ್ದಾವೆ. ಹ್ಞೂ, ಕಣ್ಣು ಬಿಟ್ಟಿದ್ದಾವೆ. ನಮಗೆಲ್ಲ ಸಿಗ್ತಾ ಇದ್ದಿದ್ದು ಕಣ್ಣು ಬಿಟ್ಟಿರಲ್ಲ ಮರಿಗಳ, ಅಂಥ ಮರಿಗಳೇ ಸಿಗ್ತಾ ಇದ್ದಾವೆ. ಎಷ್ಟು ದಿನದ್ದು ಇದು? 15-16 ದಿನದ್ದು ಆಗಿದೆ ಅಂತ ಹೇಳ್ತಿದ್ದಾರೆ, ಬಟ್ ನೋಡಿದ್ರೆ 3 ವಾರದ ಮೇಲೆ ಆಗಿದೆ ಅನ್ಸುತ್ತೆ. ಇದಕ್ಕೆಲ್ಲ ಫುಡ್ ಇವಕ್ಕೆ ಏನಾದರೂ ಹಾಲು ಕೊಡಬೇಕಾಗುತ್ತಾ ಅಥವಾ ಫುಡ್ ಯಾವ ರೀತಿ? ಹಾಲು ಕೊಡ್ತಾರೆ, ಹಾಲು ಮತ್ತು ಚಿಕನ್ನು. ನೋಡಿ ಚಿಕನ್ನಲ್ಲಿ ಬಿಟ್ಟಿದೆ ನೋಡಿ, ಆ ಪ್ರಮಾಣದಲ್ಲಿ ಕೈ ಮಾತಾರ ಮಾಡಿ ಹಾಲಲ್ಲಿ ಬೆರೆಸಿ ಕೊಡ್ತೀವಿ. ಇದು ಟ್ವೈಸ್ ಅಂದರೆ ಡೈಲಿ 2 ದೊಡ್ಡದಾಗಿರೋದ್ರಿಂದ ನಿನಗೆ 2 ಸರಿ ಕೊಡ್ತೀವಿ. ನಮ್ಮ ಡೈಲಿ ರೊಟೀನ್ ಆ್ಯಕ್ಟಿವಿಟೀಸ್ ಜೂಸಲ್ಲಿ ನಾವು ಬಿಡುವೇ ಇರೋಲ್ಲ, ನಮ್ದು ಏನೋ ಅದರ ಎಲ್ಲ ಪ್ರಾಣಿಗಳದ್ದು ಚೆಕ್ ಮಾಡಲೇಬೇಕಾಗಿರುತ್ತೆ. ಸೊ ಈಗ ಆ ಪ್ರೋಸೆಸ್ ಹೋಗೋಣ ಅಂತ ಬನ್ನಿ. ಇವರು ನಮ್ಮ ಸ್ಟಾಫ್, ಬನ್ನಿಗಡ್ಡ ಸ್ಟಾಫ್, ಹಾಸ್ಪಿಟಲ್ ಸ್ಟಾಫ್. ಸೊ ಹಾಸ್ಪಿಟ್ಲಲ್ಲಿ ಏನು ಎಲ್ಲ ರೋಗ ಇರೋ ಪ್ರಾಣಿಗಳೇ ಬರ್ತವೆ, ಇಲ್ಲ ಕೆಲವೊಂದು ಹೊಸ ಪ್ರಾಣಿಗಳೇ ಬರ್ತವೆ, ಮರಿಗಳು ಬರ್ತವೆ. ಮರಿ ಒಂದು ಚಿರತೆ ಮಾಡಿದವ ಸರಿ. ಇಲ್ಲಿ ಇಲ್ಲಿ ಬಂತಂದರೆ ಅವು ನಾರ್ಮಲ್ ಆಗಿರಲ್ಲ. ಹಾಸ್ಪಿಟ್ಲ್ ಆವರಣದಲ್ಲಿ ಬಂತಂದರೆ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಬೇಕಿರುತ್ತೆ. ಆ ಕೇರ್ ಕೊಡುವಂಥ ವ್ಯಕ್ತಿಗಳೇ ಇವರು. ಸೊ ನಮಗಿಂತ ಜಾಸ್ತಿ ಇವರು ನಮ್ಮ ಪ್ರಾಣಿಗಳು ನೋಡ್ಕೊತಾರೆ, ಇವರ ಜವಾಬ್ದಾರಿ ಹೆಚ್ಚಿರುತ್ತೆ. ಮತ್ತು ಈ ಹಾಸ್ಪಿಟ್ಲ್ ಆವರಣದಲ್ಲಿ ಏನಿರುತ್ತೆ, 24/7 ಅಂದರೆ 24 ಗಂಟೆನೂ ಆ ಪ್ರಾಣಿ ಬಗ್ಗೆ ಗಮನ ಇಟ್ಟು ನೋಡ್ಕೊತಾ ಇರ್ತೀವಿ. ಆ ಜವಾಬ್ದಾರಿ ಎಲ್ಲ ನಮ್ಮ ಸ್ಟಾಫ್ ನೋಡ್ಕೊತಾರೆ. ಸೊ ಸಾವಿತ್ರಮ್ಮವರೆಲ್ಲ ನಿಮಗೆಲ್ಲ ಗೊತ್ತೇ ಇರಬೇಕು, ಅವ್ರ ಮೀಡಿಯಾದಲ್ಲೆಲ್ಲ ಫೇಮಸ್ ಸೆಲೆಬ್ರಿಟಿ, ನಮ್ಮ ಬನ್ನೇಘಟ್ಟ ಸೆಲೆಬ್ರಿಟಿ, ನಮ್ಮ ರೆಪ್ರೆಸೆಂಟೇಟಿವ್ ಆಫ್ ಬನ್ನೇಘಟ್ಟ ಅವರು. ಮತ್ತು ಇವರು ನಮ್ಮ ಶಿವು ಅಂತೇಳಿ. ಸೊ ಈ ಅವ್ರಿಗೆ ನಾವು ಏನೇ ಆರ್ಡರ್ ಕೊಡ್ಬೇಕಾದ್ರು ಶಿವ ಮೂಲಕ ಹಿಂಗೆ ಮಾಡಿಸು ಹಿಂಗೆ ಮಾಡಿಸು ಅಂತ ಹೇಳ್ತೀನಿ. ಸೊ ನಮ್ಮ ಹುಡುಗರು ಸ್ಟಾಫು ರವಿ, ರಾಜು, ಅಟ್ಪರ್ ಸಾಬ್, ಸೀಮ್ ಸಾಬ್, ನಮ್ಮ ಡ್ರೈವರ್ಸ್ ಎಲ್ಲ ಇರಿದ್ರು. ಸೊ ಇವರ ಪರಿಶ್ರಮದಿಂದನೇ ಎಷ್ಟೋ ಪ್ರಾಣಿಗಳು ನಮ್ಮಲ್ಲಿ ಆರೋಗ್ಯವಾಗಿದ್ದಾವೆ. ಹೌದು ಹೌದು ಸರ್. ಇಲ್ಲಿ ಕಿಚನ್ ಅಂತ ಬೋರ್ಡ್ ಇದೆಯಲ್ಲ, ಯಾವುದು ಸರ್ ಇದು ಕಿಚನ್? ಕಿಚನ್ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಈಗ. ಸೊ ಈ ಕಿಚನ್ ನಾವು ಇಲ್ಲಿ ನಮ್ಮ ಪ್ರಾಣಿಗಳೇನಿದ್ದಾವೆ ಇವುಗಳಿಗೆಲ್ಲ ಮೇವು ತಯಾರಿಸೋದು ಅಂದರೆ ಇಲ್ಲಿರೋದಕ್ಕೆ ಅಷ್ಟೇ ಇಲ್ಲಿರೋದಕ್ಕೆ ಅಷ್ಟೇ ಇಲ್ಲಿರೋದಕ್ಕೆ ಅಷ್ಟೇ ಈಗ ಬೆಳಗಿನ ಕಿಚನ್ ನೀವು ನೋಡಿರಿ, ಝೂ ಕಿಚನ್ ಅಲ್ಲಿ ನೋಡಿದ್ರಿ, ಹಾಸ್ಪಿಟಲ್ ಕಿಚನ್ ಇದು. ಇಲ್ಲಿ 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 ಏನಿದ್ದಾವೆ ರೋಗ ರೋಗ ಬಿಡಿದ ಪ್ರಾಣಿಗಳಿಗೆ ಇವಾಗ ಆಹಾರ ತಯಾರು ಮಾಡೋದೆಲ್ಲ ಇಲ್ಲೇ. ಚಿಕನ್ ಆಗಲಿ, ಇಲಿ ಆಗಲಿ, ಅಥವಾ ತರಕಾರಿ ಹಚ್ಕೊಡೋದಾಗಲಿ, ಹಣ್ಣುಗಳಾಗಲಿ, ಮಾಂಸ ಆಗಲಿ, ಬೀಫ್ ಆಗಲಿ, ಎಲ್ಲವೂ ಇಲ್ಲೇ ಇಲ್ಲೇ ರೆಡಿ ಆಗುತ್ತೆ. ಸರ್, ಈ ಕಡೆ ಕೆಲವೊಂದು ಪ್ರಾಣಿಗಳನ್ನ ಬಿಟ್ಟಿದ್ದೀರಾ, ಹೇಗೆ ಏನು ಇದು? ಬನ್ನಿ, ಇದು ನಮ್ಮ ಸಿಬ್ಬಂದಿಯ ಪರಿಶ್ರಮ, ಇಲ್ಲಿ ನೋಡ್ಬೋದು ನೀವು. ಸೊ ಇವನು ಇವನ ತಾಯಿ ಏನಿದೆ ಅವನಿಗೆ ತಾಯಿ ಗುಣ ಇರಲಿಲ್ಲ. ಹುಟ್ಟಿದಾಗ ಹಾಲು ಕೊಡಿಸೋ ಹಾಲು ಸರಿಯಾಗಿ ಹಾಲು ಕೊಡ್ತಾಯಿದ್ದಿಲ್ಲ. ಇವನ ಹುಟ್ಟಿದಿಂದ ಇವನ ತಂದು ಸಾಕಿರೋದು ಡೇ ಒನ್, ಫ್ರಮ್ ಡೇ ಒನ್ ಹುಟ್ಟಿದಾಗ. ಅವ್ನು ಕಂಡುಬಿಟ್ಟಾಗಲಿಂದ ಹಾಸ್ಪಿಟಲ್ ನೋಡಿದ್ದಾನೆ, ಹೊತ್ತು ಕಾರ್ಡ್ ನೋಡಿಲ್ಲ ಇನ್ನು. ಸೊ ಇವನ್ನ ಇಲ್ಲಿವರೆಗೂ ಸಾಕಿದ್ವಿ. ಇನ್ನು ಸ್ವಲ್ಪ ದಿನ ನಂತರ ಇವನ ಕರ್ಕೊಂಡೋಗಿ ಸಫಾರಿಗೆ ಬಿಡ್ತೀವಿ. ಓ, ಅಂದರೆ ಪಳಗಿದೆ, ಅಡ್ಜಸ್ಟ್ ಆಗಿದೆ, ದೊಡ್ಡದಾಗಿದ್ದಾನೆ, ದೊಡ್ಡದಾಗಿದ್ದಾನೆ ಈಗ. ಹೊಸಬ್ರು ನೋಡಿದಾಗ ಆ ರೀತಿ ಮಾಡ್ತಾನೆ. ಏನಂತ ಹೆಸರಿದೆ ಇದಕ್ಕೆ? ಸದ್ಯಕ್ಕೆ ಏನು ಹೆಸರಿಲ್ಲ. ಇದು 1.5 ವರ್ಷದಿದೆ, 18 ತಿಂಗಳು. ಎಷ್ಟು ತಿಂಗಳು? 18 ತಿಂಗಳದಾಗಿದೆ. ಇದಕ್ಕೇನಾದ್ರೂ ಹೆಲ್ತ್ ಇಶ್ಯೂಸ್ ಇದೆಯಾ? ಈಗ ಇಲ್ಲ ಇಲ್ಲ, ಇವನೇನಿಲ್ಲ. ಇವನು ಇನ್ನೂ ಮರಿ ಹೇಳ್ಬೇಕಾದ್ರೆ ಇವನು ಇನ್ನೂ ಮರಿ ಇದ್ದಾನೆ. ಸೊ ಇವನ್ನ ಇನ್ನೂ ಸ್ವಲ್ಪ ದೊಡ್ಡದು ಮಾಡಿ ನಾವು ಸಫಾರಿ ಏರಿಯಾಗೆ ಬಿಡ್ತೀವಿ. ಸೊ ಇಲ್ಲಿ ಇಲ್ಲಿ ಮಲಗಿದಾರಲ್ಲ ಮೇಲೆ ರಾಜರು, ಇವರೆಲ್ಲ ಅನಾಥ ಮಕ್ಕಳು.
ಇವರೆಲ್ಲ ಗದ್ದೆಯಲ್ಲೇ ಸಿಗ್ದವ್ರು, ಇವರೆಲ್ಲ ಗದ್ದೆಗಳಲ್ಲಿ ಹೊಲಗಳಲ್ಲಿ ಸಣ್ಣ ಸಣ್ಣ ಮರಿಗಳಾಗಿ ಸಿಕ್ಕಿದ್ರು. ಆ ಸೈಜಲ್ಲಿ ಸಿಗ್ದು ಅವನ್ನ ಇಷ್ಟು ದೊಡ್ಡದು ಮಾಡಿದೀವಿ. ಈಗ ನಮ್ಮ ಚಿರತೆ ಸಫಾರಿಗೆ ಬಿಡ್ತೀವಲ್ಲ, ಚಿರತೆ ಸಫಾರಿಗೆ ಬಿಟ್ಟಿರೋಲ್ಲ ಈ ತರದ ಚಿರತೆಗಳು. ಓಕೆ, ಎಷ್ಟು ಇದೆ ಸರ್ ಟೋಟಲ್ ಇಲ್ಲಿ ಚಿರತೆನೆ? ಇಲ್ಲಿ ಚಿರತೆ 9 ಇದಾವೆ, 9ರಲ್ಲಿ 6 ದೊಡ್ಡದು, 3 ಮರಿಗಳಿದಾವೆ. ಅವೆಲ್ಲ ನಿದ್ದೆ ಮಾಡ್ತಿದೀವಿ, ನಿದ್ದೆ ಮಾಡೋ ಟೈಮು, ಅದಕ್ಕೆ ಯಾರು ಎದ್ದು ಹೇಳ್ತಿಲ್ಲ. ಸರ್, ಇದನ್ನೆಲ್ಲ ರೆಸ್ಕ್ಯೂ ಸೆಂಟರ್ಗೆ ಬಿಡುವುದಲ್ಲ, ಇಲ್ಲಿ ಬಿಟ್ಟಿರೋ ಉದ್ದೇಶ ಅಂದ್ರೆ ಇವೆಲ್ಲ ಇದು ರೆಸ್ಕ್ಯೂ ಸೆಂಟರ್ಗಲ್ಲ, ಇದು ಇದಕ್ಕೆ ಹೋಗ್ತವೆ. ಮರಿಗಳನ್ನ ರೆಸ್ಕ್ಯೂ ಸೆಂಟರ್ ಬಿಡೋಕ್ಕಾಗಲ್ಲ ಮೇಡಮ್. ಮರಿ ಪಾಲನೆಗೋಸ್ಕರ ಅದೇ 24/7 ನಿಗಾಡಿರಬೇಕು. ಅವು ಮರಿ ನಮ್ಮ ಮಕ್ಕಳಿದ್ದಂಗೆ 4 ಹೊತ್ತು ಹಾಲು ಕೊಡ್ತಾ ಇರಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಚಿಕನ್ ತಿನ್ನೋವರೆಗೂ ಸ್ವಲ್ಪ ಗಮನ, ಚಿಕನ್ನು ಸಣ್ಣ ಪ್ರಮಾಣದಲ್ಲಿ ಕಟ್ ಮಾಡಿಕೊಡ್ಬೇಕಾಗುತ್ತೆ, ಅದನ್ನು ಹಾಲಲ್ಲಿ ಬೆರೆಸ್ಕೊಡ್ಬೇಕಾಗುತ್ತೆ. ರೆಸ್ಕ್ಯೂ ಸೆಂಟ್ರಲ್ಲಿ ಆ ರೀತಿ ಮಾಡೋಕ್ಕಾಗಲ್ಲ. ನೋಡಿ, ಮೊನ್ನೆ ಸಿಕ್ಕಿರೋ ಮರಿಗಳಿವು, ಹಾಂ, ಬಂಡೀಪುರದಿಂದ ಬಂದವು. ಸೊ ನಮಗೆ ಇವೆಲ್ಲ ಬಂದಾಗ ಇದಕ್ಕಿನ್ನ ಸಣ್ಣ ಗಾತ್ರದಲ್ಲಿದ್ದು, ಇವು ಆ್ಯಕ್ಚುಲಿ ದೊಡ್ಡದಾಗಿದ್ದಾವೆ, ಹೆಲ್ದಿ ಆಗಿದ್ದಾವೆ, ಹ್ಞೂ, ಕಣ್ಣು ಬಿಟ್ಟಿದ್ದಾವೆ. ನಮಗೆಲ್ಲ ಸಿಗ್ತಾ ಇದ್ದಿದ್ದು ಕಣ್ಣು ಬಿಟ್ಟಿರಲ್ಲ ಮರಿಗಳು, ಅಂಥ ಮರಿಗಳೇ ಸಿಗ್ತಾ ಇದ್ದಾವೆ. ಎಷ್ಟು ದಿನದ ಇದು? ಇದು 16 ದಿನದ ಆಗಿದೆ ಅಂತ ಹೇಳ್ತಿದ್ದಾರೆ, ಬಟ್ ನೋಡಿದ್ರೆ 3 ವಾರದ ಮೇಲೆ ಆಗಿದೆ ಅನ್ಸುತ್ತೆ. ಇದಕ್ಕೆಲ್ಲ ಫುಡ್ ಇವಕ್ಕೆ ಏನಾದರೂ ಹಾಲು ಕೊಡಬೇಕಾಗುತ್ತಾ ಅಥವಾ ಫುಡ್ ಯಾವ ರೀತಿ? ಹಾಲು ಕೊಡ್ತಾರೆ, ಹಾಲು ಮತ್ತು ಚಿಕನ್ನು. ನೋಡಿ, ಚಿಕನ್ನಲ್ಲಿ ಬಿಟ್ಟಿದೆ ನೋಡಿ, ಆ ಪ್ರಮಾಣದಲ್ಲಿ ಕೈಮಾ ಥರ ಮಾಡಿ ಹಾಲಲ್ಲಿ ಬೆರೆಸಿ ಕೊಡ್ತೀವಿ. ಇದು ಟ್ವೈಸ್ ಅಂದರೆ ಡೈಲಿ 2 ದೊಡ್ಡದಾಗಿರೋದ್ರಿಂದ ದಿನಕ್ಕೆ 2 ಸರಿ ಕೊಡ್ತೇವೆ. ಇವಾಗ ಇದನ್ನೆಲ್ಲ ಇಟ್ಕೊಳ್ಳಲ್ವಾ ಸಾವಿತ್ರಮ್ಮ ಅವರು? ಇಟ್ಕೊಂತಾರೆ ಅವರೇ, ತಿನ್ಸೋದೆಲ್ಲ ಅವರೇ, ಹಾಲು ಕೊಡಿಸೋದೆಲ್ಲ ಅವರೇ. ಹುಡುಗರು ರಾತ್ರಿ ಹೊತ್ತಲೆಲ್ಲ ಹುಡುಗರು ನೋಡ್ಕೊಂತಾರೆ. ಬಾಯ್ ಓಪನ್ ಮಾಡ್ತವೆ, ಕಂಡ್ಬಿಟ್ಟಿದ್ದಾವಲ್ಲ ತಾಯಿ, ಅವ್ರ ತಾಯಿನೆಲ್ಲ ನೋಡಿದೆ. ಆ ಗುಣ ವೈಲ್ಡ್ ನೇಚರ್ ಸ್ವಲ್ಪ ಮಾಡಿದಲ್ಲ, ಸ್ವಲ್ಪ ದಿನದಲ್ಲಿ ಇರುತ್ತೆ ಅದು. ಅವನ್ನ ತಮ್ಮಂದ್ರಿಗೂ ಓಕೆ. ಓ, ಗುಡ್ ಬೋಯ್, ಗುಡ್ ಬೋಯ್. ಏನದು ಇಲ್ಲ, ನೀನಲ್ಲೇ ಇರು. ಏನ ಅಷ್ಟು ಫ್ರೆಂಡ್ಲಿ ಆಗಿಬಿಟ್ಟಿದ್ದೀರಲ್ಲ ಸರ್ ನೀವು. ಅವನ್ನ ನಾನು ಇಲ್ಲಿ ಓಡಾಡ್ಲಿಕ್ಕೆ ಬಿಡ್ತೀವಿ ನಾವು. ಇಲ್ಲಿ ಓಡಾಡ್ಲಿಕ್ಕೆ ಬಿಡ್ತೀವಿ, ಯಾಕಂದ್ರೆ ಅವಾಗ ಆಕ್ಟಿವಿಟೀಸ್ ಬೇಕು, ನಾವು ಹಿಂಗೆ ಬರೀ ಕೂಡಾಕೊಂಡು ಬಿಡ್ಸಲ್ಲ. ಸರ್, ಇಲ್ಲಿ ಕ್ಲೋಸ್ ಏರಿಯಾ ಇದೆ, ನೀವು ಅವರೆಲ್ಲ ನೋಡ್ಕೊಂತಾರ. ಸೊ ನಾನು ಅದಕ್ಕೆ ಆಚೆ ತೆಗಿತೀನಿ ಅಂತೇಳಿ ಅವನು ಗಲಾಟೆ ಮಾಡ್ತಿದ್ದಾನೆ. ಎಷ್ಟು ದಿನದ ಸರ್ ಇದು? ಇದು 8 ತಿಂಗಳದು, ಡಿಸೆಂಬರ್ ಅಲ್ಲಿ ಹುಟ್ಟಿರೋದು. ಓಕೆ, ಡಿಸೆಂಬರ್. ಅಂದ್ರೆ ಇದಕ್ಕೆಲ್ಲ ಕೋಪ ಎಲ್ಲ ತುಂಬಾ ಕಡಿಮೆ ಅನಿಸ್ತಾ ಇದೆ, ಯಾಕಂತ ಹೇಳಿದ್ರೆ ತುಂಬಾ ಅಗ್ರೆಸಿವ್ ಬಿಹೇವ್. ಇಲ್ಲ, ನಾವು ಬಿಟ್ರೆ ಈಗಲೂ ನಮ್ಮನ್ನೆಲ್ಲ ಕಚ್ತಾವು, ಪ್ರಾಣಿ ಪ್ರಾಣಿನೇ ಕಚ್ತಾವು. ಆಟ ನಾವು ಈಗ ಮರಿ ಆಗಿರೋದ್ರಿಂದ ಆಟಾಡಬೇಕು ಅನಿಸುತ್ತೆ. ನೋಡಿ, ಅವ್ನು ಕಚ್ತಾ ನೋಡಿ, ಆ ರೀತಿ ನಮ್ಮನ್ನೇ ಕಚ್ತಾನೆ. ಓಕೆ, ಇದು ಪರ್ಟಿಕ್ಯುಲರ್ ಆಗಿ ಏನಾದ್ರು ಜಾತಿ ಅಂತ ಇದೆಯಾ? ಒಂದೇನಾ ಸರ್? ಸಿಂಹ ಜಾತಿ, ಹೈಬ್ರಿಡ್ ಲಯನ್ಸ್ ಅಂತೀವಿ. ಹೈಬ್ರಿಡ್ ಲಯನ್ಸ್, ಹೈಬ್ರಿಡ್ ಲಯನ್ಸ್. ಲಯನ್ಸ್ ಅಲ್ಲಿ 2 ತರ, ಒಂದು ಆನೆಗಳ ತರನೇ ಏಷ್ಯಾಟಿಕ್ ಲಯನ್, ಗಿರ್ ಫಾರೆಸ್ಟ್ ಅಲ್ಲಿ ಸಿಗುವಂತ ಏಷ್ಯಾಟಿಕ್ ಲಯನ್, ಮತ್ತೆ ಆಫ್ರಿಕನ್ ಲಯನ್ಸ್. ಏನೇ ಮಾಡಲ್ಲ, ಬನ್ನಿ, ಮರಿ ಅದು ಪಾಪ, ಬನ್ನಿ, ಬರ ಬಾ, ಹಚ್ಚ ಬಾ. ಏನು ಮಾಡಲ್ಲ ಸರ್, ಇಲ್ಲಿ ಒಬ್ಬ ದೊಡ್ಡವನಿದ್ದಾನೆ, ಇವನು ಅದಕ್ಕಿಂತ ಸಣ್ಣದಾಗಿ ಬಂದಿದ್ದ, ಈಗ ಸ್ವಲ್ಪ ದೊಡ್ಡದಾಗಿದ್ದಾನೆ. ನೀವು ಇಟ್ಕೊಳ್ಳಿ. ಏನು ಸರ್ ಏನು ಹೇಳ್ತಾರೆ, ಇಲ್ಲ ದೊಡ್ಡದಿದೆ ಅಂತ? ಏನು ಅದೇ ಮರಿ, ಸ್ವಲ್ಪ ದೊಡ್ಡ ಒಂದು 2 ತಿಂಗಳ ಹಿಂದೆ ಬಂದಿದ್ದ, ಬಂದಾಗ ನಾವು ಎಲ್ಲರೂ ಉಳಿಯಲ್ಲ ಅಂತ ಇದ್ರು, ಈಗ ಉಳಿಸ್ತಾ ಇದ್ದೀವಿ. ಗುಡ್ ಬೈ, ಗುಡ್ ಬೈ, ಗುಡ್ ಬೈ. ಎಲ್ಲಿ ನೋಡ್ತೀಯ, ಎಲ್ಲಿ ನೋಡ್ತೀಯ, ಎಲ್ಲಿ ನೋಡ್ತೀಯ, ಎಲ್ಲಿ ನೋಡ್ತೀಯ. ನೋಡಿ ನೋಡಿ, ಚಿರತೆ ನಾವು ನಾಯಿ ಮರಿ ಎಲ್ಲ ಇಟ್ಕೊಳ್ತೀವಲ್ಲ, ಹಂಗೆ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾರೆ, ಅಷ್ಟು ಪಳಗ್ಬಿಟ್ಟಿದೆ ಇವ್ರಿಗೆಲ್ಲ. ನಮ್ಮ ಸ್ಟಾಫ್ದು ಸ್ಪೆಷಾಲಿಟಿನೇ ಅದು, ಯಾವ್ದನ್ನು ಇಲ್ಲಿ ಕ್ರೂರ ಮೃಗಗಳಂತ ಯಾವುದು ನೋಡಲ್ಲ, ಯಾರು ಹೊಡಿಯೋದು ಗಿಡಿಯೋದು ಮಾಡೋದೇ ಇಲ್ಲ. ಸೊ ಅದನ್ನ ಮಕ್ಕಳು ಸಾಕ್ದಂಗೆ ಸಾಕ್ತಾರೆ, ಆ ಕಾರಣಕ್ಕೆ ಅವು ಇಷ್ಟು ದಪ್ಪ. ಆ್ಯಕ್ಚುಲಿ ಇದು ಓವರ್ ವೈಟ್ ಇದೆ, ಭಾಳ ಗುಂಡು ಗುಂಡಾಗಿದ್ದಾನೆ, ಸ್ವಲ್ಪ ಹಾಲು ಮಾಂಸ ಎಲ್ಲ ಹೆಚ್ಚಿಗೆ ಆಗ್ತಾ ಇದೆ ಅವನಿಗೆ. ಅಂದ್ರೆ ಎಲ್ಲರೂ ಇಟ್ಕೊಳ್ತಾರೆ, ಎಲ್ಲರೂ ಮುಟ್ತಾರೆ, ಎಲ್ಲ ಮಾತಾಡಿಸ್ತಾರೆ. ನಮ್ಮ ಸ್ಟಾಫ್, ಹಾಸ್ಪಿಟಲ್ ಸ್ಟಾಫ್ ಏನಿದ್ದಾರೆ, ಎಲ್ಲರೂ ಪ್ರಾಣಿಗಳ ಮರಿಗಳಲ್ಲಿ ಮರಿಗಳನ್ನ ಕ್ಲೀನಾಗಿ ಹ್ಯಾಂಡಲ್ ಮಾಡ್ತಾರೆ. ಎಷ್ಟು ತಿಂಗಳವರೆಗೆ ಇಟ್ಕೋಬಹುದು ಸರ್ ಈ ತರ ಆಟ ಆಡಿಸಬಹುದು? ಮ್ಯಾಮ್, 1.5 ವರ್ಷದವರೆಗೂ ಇಟ್ಕೊಂಡಿದ್ದೀವಿ. ಈಗಲೂ ಅದಕ್ಕೆ ಒಳಗೆ ಹೋಗಿ ಊಟ ಹಾಕ್ತಾರೆ, ಆ ದೊಡ್ಡ ಪ್ರಾಣಿಗಳು ಒಳಗೆ ಹೋಗಿ ಊಟ ಹಾಕ್ತಾರೆ. ಕ್ಲೀನಿಂಗ್ ಮಾಡಬೇಕಾದ್ರೂ ಪ್ರಾಣಿ ಇರುತ್ತೆ, ಆದರೂ ಕ್ಲೀನ್ ಮಾಡ್ಕೊಂಡು ಎತ್ಕೊಂಡು ಮೂಳೆಗಳೆಲ್ಲ ಎತ್ಕೊಂಡು ಮಾಡ್ತಾರೆ. ನೀವು ನಾಳೆ ಬಂದಾಗ ನಮ್ಮ ಕ್ಲೀನಿಂಗ್ ನೋಡಿ, ಮೂಳೆ ಎಲ್ಲ ಎತ್ತಬೇಕಾದ್ರೆ ಪ್ರಾಣಿ ಒಳಗೆ ಇರುತ್ತೆ, ಆದರೂ ಹೋಗಿ ಮೂಳೆ ಎತ್ತಲ್ಲ ಎತ್ಕೊಂಡ್ಬಿಡ್ತಾರಂತೆ.
ಎಲ್ಲರೂ ಪಳಗಿದಾರೆ. ಈಗ ಸ್ಯಾಂಪಲ್ ಕಲೆಕ್ಷನ್, ಈಗ ನಾವು ಹಿಂದೆ ಉಲ್ಫ್ದು ಸ್ವಲ್ಪ ಸ್ಯಾಂಪಲ್ ಕಲೆಕ್ಷನ್ ಮಾಡಬೇಕು. ನಮ್ಮ ಡೈಲಿ ರೊಟೀನ್ ಆ್ಯಕ್ಟಿವಿಟೀಸ್ ಜೂಸಲ್ಲಿ ನಾವು ಬಿಡುವೇ ಇರೋಲ್ಲ, ನಮ್ದು ಏನೋ ಅದು ಎಲ್ಲ ಪ್ರಾಣಿಗಳದ್ದು ಚೆಕ್ ಮಾಡಲೇಬೇಕಾಗಿರುತ್ತೆ. ಸೊ ಈಗ ಆ ಪ್ರೊಸೆಸ್ ಹೋಗೋಣ ಅಂತ ಬನ್ನಿ. ನಾ ಇಲ್ಲಿ ಝೂ ಅಲ್ಲಿ ಡಾಕ್ಟರ್ಸ್ ಕೆಲಸ ಬಿಡುವಿಲ್ದಿರೋ ಕೆಲಸ. ಸೊ ಬೆಳಗ್ಗೆ ಸ್ಟಾರ್ಟ್ ಆಯಿತು ನೋಡಿ, ಈಗ ಆನಂದ್ ಬೆಳಗ್ಗೆ 8 ಗಂಟೆಗೆ ಬರ್ತಾರೆ. ಸೊ ಅಂಟಿಲ್ 5-6ವರೆಗೂ ಪುರುಸೋತಿರಲ್ಲ, ನಮ್ಗೆ ಪುರುಸೋತ್ ಅಂದರೆ ಊಟ ಟೈಮ್ ಒಂದೆ. ಸೊ ಇವತ್ತು ನೀವು ಬರ್ತೀರಾ, ಸ್ವಲ್ಪ ಲೇಟ್ ಮಾಡಿದ್ವಿ, ಅವು ಆರೋಗ್ಯವಾಗಿದ್ದಾವಲ್ಲ ಅಂತೇಳಿ ಸ್ವಲ್ಪ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಬೇಕು. ಸೊ ಹಿಂದೆ ಅವಾಗ ಲಾಸ್ಟ್ ಮಂತ್ ಅವಾಗ ಸ್ಯಾಂಪಲ್ಸ್ ಅಂದರೆ ಯಾವ ರೀತಿ ಕಲೆಕ್ಟ್ ಮಾಡ್ತೀರಾ? ಮಲಮೂತ್ರಗಳು, ರಕ್ತ ಮಾದರಿಗಳು. ಸೊ ಆ ಥರದ್ದು ರಕ್ತ ಮಾದರಿ ಇವಾಗೆಲ್ಲ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಎಲ್ಲ ಮಾಡಿಸ್ತಾ ಇರ್ತಾರಲ್ಲ? ಹಾಂ ಹೌದು, ಆ ರೀತಿ ಕಳೆದ ತಿಂಗಳು ಹೋದ ತಿಂಗಳು ಅದಕ್ಕೆ ಜಂತುಳ ಔಷಧಿ ಕೊಟ್ಟಿದ್ವಿ. ಸೊ ಆ ಮೆಡಿಸಿನ್ ಕೆಲಸ ಮಾಡಿದೆಯೋ ಇಲ್ಲೋ, ಇರೋ ಪ್ರಾಣಿಗಳಿಗೆ ಏನೋ ಜಂತುಳದ ಜಂತುಳ ಔಷಧಿ ಅವಶ್ಯಕತೆ ಇದೆಯೋ ಅದನ್ನು ಈಗ ಟೆಸ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಈಗ ಸೀಳ್ನಾಯಿ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೊ ದಿಸ್ ಈಸ್ ಅ ರೆಸ್ಟ್ರಿಕ್ಟೆಡ್ ಪ್ಲೇಸ್. ಅದೇ ನಾವು ಪರ್ಮಿಷನ್ ತಗೊಂಡಿದ್ದೀವಲ್ಲ, ಹಂಗಾಗಿ ಡಾಕ್ಟ್ರ್ ಜೊತೆ ಹೋಗ್ತಾ ಇದ್ದೀವಿ. ಎಷ್ಟಿದೆ ಸರ್? ಎಷ್ಟಿದೆ? ಟೋಟಲ್ 6 ಇದ್ದಾವೆ ನಮ್ಮಲ್ಲಿ. ಯೂಶುವಲಿ ಇಲ್ಲಿಗೆ ಬರ್ಬೇಕಾದ್ರೆ ಒಂದಿಬ್ರು ಮೂರು ಜನ ಅಷ್ಟೇ ಬರೋದು ಅನ್ಸುತ್ತಲ್ಲ? ಕೆಲಸದ ಮೇಲೆ ಬರ್ತೀವಿ, ಅಂದ್ರೆ ಕೆಲಸ ಅವಶ್ಯಕತೆ ಇದ್ದಾಗ ಮಾತ್ರ ಬರ್ತೀವಿ. ಎಷ್ಟು ದಿನಕ್ಕೆ ಒಂದ್ಸಲ ಸ್ಯಾಂಪ್ಲಿಂಗ್ ಹಿಂಗೆ ಕಲೆಕ್ಟ್ ಮಾಡ್ತೀರಾ? 3 ತಿಂಗಳಿಗೆ ಒಂದ್ಸರಿ ಅನಾಲಿಸಿಸ್ ಮಾಡೇ ಮಾಡ್ತೀವಿ. ಅದರ ರಿಪೋರ್ಟ್ ಬರ್ಲಿಕ್ಕೆ ಒಂದ್ ದಿನ ಆಗುತ್ತೆ, 2 ದಿನ ಆಗುತ್ತೆ? ಇಲ್ಲ, ನಮ್ಮಲ್ಲಿ ಲ್ಯಾಬ್ ಇದೆ, ನಮ್ಮಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಅಂತೇಳಿ. ಸೊ ಅವರು ಇಮಿಡಿಯೇಟ್ ಆಗಿ ಅನಾಲಿಸಿಸ್ ಮಾಡ್ತಾರೆ, ಇವತ್ತು ಕೊಟ್ಟರೆ ನಾಳೆ ಬೆಳಗ್ಗೆ ಅಷ್ಟೆಲ್ಲ ರಿಪೋರ್ಟ್ ಕೊಡ್ತಾರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.